ಇಡೀ ಕರುನಾಡಿನಲ್ಲಿ ಹಾಗೂ ಕರುನಾಡ ಮನೆ ಮನೆಗಳಲ್ಲೂ ಕೂಡ ನಗುವಿನ ರಾಜಕುಮಾರ ಎಂದೇ ಹೆಸರು ಖ್ಯಾತಿ ಮತ್ತು ಜನಪ್ರಿಯತೆ ಪಡೆದಿದ್ದ ನಟ ಪುನೀತ್ ರಾಜ್ಕುಮಾರ್ ಅವರ ನಿಷ್ಕಲ್ಮಶ ನಗು ಮತ್ತು ವ್ಯಕ್ತಿತ್ವ ಇನ್ನು ಮುಂದೆ ಕೇವಲ ನೆನಪು ಮಾತ್ರ ಎಂಬ ಸತ್ಯವನ್ನು ಯಾರಿಂದಲೂ ಕೂಡ ಅರಗಿಸಿಕೊಳ್ಳಲು ಹಾಗೂ ಸತ್ಯವನ್ನು ಅರಿಯಲು ಸಾಧ್ಯವಾಗ್ತಿಲ್ಲ. ಹೌದು, ಪುನೀತ್ ಅವರು ಗಳಿಸಿದ ಕೀರ್ತಿ ಜನಪ್ರಿಯತೆ ಕೇವಲ ಕರುನಾಡು ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ತಲುಪಿತ್ತು ಎಂದರೆ ನೀವು ನಂಬಲೇಬೇಕು. ಅಲ್ಲದೆ ಕನ್ನಡ ಚಿತ್ರರಂಗವನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕು ಎಂಬ ಉದ್ದೇಶ ಸದಾ ಅವರ ಮನದಲ್ಲಿತ್ತು. ಆದರೆ ವಿದ್ಯೆ ಆಟ ಬಲ್ಲವರ್ಯಾರು? ಸಾವಿರಾರು ಕನಸುಗಳನ್ನು ಕಂಡಿದ್ದಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಕೇವಲ 46 ವರ್ಷಕ್ಕೆ ಕರೆಸಿಕೊಂಡಿದ್ದು ಚಿತ್ರರಂಗವನ್ನು ಅನಾಥವನ್ನಾಗಿಸಿದೆ. ಹೌದು, ಬದುಕಿದ್ದಷ್ಟು ದಿನ ಇತರರಿಗೆ ಸಹಾಯ ಮಾಡುತ್ತಲೇ ಇದ್ದಂತಹ ನಮ್ಮ ಅಪ್ಪು ನೂರಾರು ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಮತ್ತು ಗೋಶಾಲೆ ಮಾತ್ರವಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ಮತ್ತು ಊಟ ವಸತಿ ಎಲ್ಲವನ್ನ ನೋಡಿಕೊಳ್ಳುತ್ತಿದ್ದಂತಹ ಮಹಾನ್ ವ್ಯಕ್ತಿ ಇಂದು ನಮ್ಮೊಂದಿಗಿಲ್ಲ ಎಂಬ ಸತ್ಯವನ್ನು ಕೂಡ ಜೀರ್ಣಿಸಿಕೊಳ್ಳಲಾಗ್ತಿಲ್ಲ. ಚಿತ್ರರಂಗದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇನ್ನೂ ಕೇವಲ ನೆನಪು ಮಾತ್ರ ಎಂಬುದು ಅನಿವಾರ್ಯವಾಗಿ ಒಪ್ಪಿಕೊಳ್ಳಲೇಬೇಕು. ಅಕ್ಟೋಬರ್ 29ರಂದು ಪುನೀತ್ ರಾಜ್ಕುಮಾರ್ ಅವರು ಕೊನೆಯುಸಿರೆಳೆದಿದ್ದು ಅಪ್ಪು ಅವರನ್ನ ತೆರೆಯ ಮೇಲೆ ಕೊನೆಯದಾಗಿ ಯುವರತ್ನ ಸಿನಿಮಾದಲ್ಲಿ ಕಣ್ತುಂಬಿಕೊಂಡಿದ್ದೆವು. ಈ ಒಂದು ಚಿತ್ರವನ್ನ ರಾಜಕುಮಾರ ಸಿನಿಮಾ ಖ್ಯಾತಿಯ ಸಂತೋಷ್ ಆನಂದರಾಮ್ ಅವರು ನಿರ್ದೇಶನ ಮಾಡಿದ್ರು. ಈ ಸಿನಿಮಾವು ಕೂಡ ದೊಡ್ಡ ಯಶಸ್ಸನ್ನ ಕಂಡಿತ್ತು. ಅಪ್ಪು ಅವರ ಅಗಲಿಕೆಯ ಸುದ್ದಿಯನ್ನ ಕೇಳಿ ಇಡೀ ದೇಶವೇ ಕಂಬನಿ ಮಿಡಿದಿತ್ತು. ತೆಲುಗು ತಮಿಳಿನ ದೊಡ್ಡ ನಟರು ಬೆಂಗಳೂರಿಗೆ ಬಂದು ಅಪ್ಪುವಿನ ಕೊನೆಯ ದರ್ಶನವನ್ನ ಮಾಡಿದ್ದು ಅಪ್ಪು ಅವರ ಹಾಲು ತುಪ್ಪ ಪೂಜೆಯನ್ನು ಕುಟುಂಬದವರು ಮಾಡಿ ಮುಗಿಸಿದ್ದಾರೆ. ಈ ಬಾರಿ ಕನ್ನಡಿಗರಿಗೆ ನಂದಾದೀಪವಿಲ್ಲದ ದೀಪಾವಳಿಯಾಗಿತ್ತು. ಈ ನಡುವೆ ಅಪ್ಪನ ಸುದ್ದಿ ತಿಳಿದ ಧೃತಿ ಅವರ ಪುಟ್ಟ ಎದೆಗೆ ಭರಿಸಲಾರದ ನೋವುಂಟಾಗಿದೆ. ಅಪ್ಪನನ್ನು ಕೊನೆಯ ಬಾರಿ ನೋಡಲು ವಿದೇಶದಿಂದ ಕಂಠೀರವ ಸ್ಟೇಡಿಯಂಗೆ ಓಡೋಡಿ ಬಂದಿದ್ದರು. ಹೌದು, ಅಚ್ಚರಿಯ ವಿಚಾರವೇನೆಂದರೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ನೇರವಾಗಿ ಅಪ್ಪನನ್ನು ನೋಡಲು ಬರಬೇಕಾದ ಮಗಳು ಧೃತಿ ಆದರೆ ಮನೆಗೆ ಮೊದಲು ಹೋಗಿತ್ತು. ಈ ಕುರಿತು ಯಾಕೆ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಈಗಲೂ ಕೂಡ ಇದೆ. ಇನ್ನು ಅಪ್ಪನ ಅಗಲಿಕೆಯ ಸುದ್ದಿ ಕೇಳಿದ ತಕ್ಷಣ ಧೃತಿ ಮನಸ್ಸಿನಲ್ಲಿ ಬಹಳ ಗಾಢವಾದ ದುಃಖ ಆವರಿಸಿದ್ದು ಬರೋಬ್ಬರಿ 24 ಗಂಟೆಗಳ ಕಾಲ ವಿದೇಶದಿಂದ ಒಬ್ಬರೇ ಪ್ರಯಾಣ ಮಾಡಿ ಅಪ್ಪನನ್ನು ಕೊನೆಯ ಬಾರಿ ಕಣ್ತುಂಬಿಕೊಳ್ಳಲು ಬೆಂಗಳೂರಿಗೆ ಬಂದಿದ್ದರು. ಇನ್ನು ಈ ಸಮಯದಲ್ಲಿ ಸ್ವತಃ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಕುಟುಂಬಸ್ಥರಿಗೆ ಮಗಳನ್ನು ನೇರವಾಗಿ ಮನೆಗೆ ಕರೆದುಕೊಂಡು ಹೋಗಿ ಕೊಂಚ ಸಮಾಧಾನ ಮಾಡಿ ನಂತರ ಇಲ್ಲಿಗೆ ಕರೆದುಕೊಂಡು ಬನ್ನಿ ಎಂಬುವಂತಹ ಸೂಚನೆಯನ್ನು ನೀಡಿದ್ದರು. ಈ ಕಾರಣದಿಂದಾಗಿ ಧೃತಿ ಅವರನ್ನ ಮನೆಗೆ ಕರೆದುಕೊಂಡು ಹೋಗಲಾಯಿತಂತೆ. ನಿಜಕ್ಕೂ ಧೃತಿಯವರ ನಡೆ ಎಲ್ಲರೂ ಮೆಚ್ಚುವಂಥದ್ದು ಹಾಗೂ ನಿಜಕ್ಕೂ ತಂದೆಗೆ ತಕ್ಕ ಮಗಳು ಎನ್ನಬಹುದು. ಪವರ್ ಸ್ಟಾರ್ ಎಂಬ ಸರಳ ಜೀವಿ ಇನ್ನು ಮುಂದೆ ನೆನಪು ಮಾತ್ರ. ಅಕ್ಟೋಬರ್ 29ರ ಬೆಳಿಗ್ಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ವರ್ಕೌಟ್ ಮಾಡುವಾಗ ತೀವ್ರವಾಗಿ ಎದೆನೋವು ಕಾಣಿಸಿಕೊಂಡು ತಕ್ಷಣ ಅವರನ್ನು ವಿಕ್ರಮ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆಸ್ಪತ್ರೆಗೆ ಬರುವ ಮುನ್ನವೇ ಅವರು ಇಹಲೋಕ ತ್ಯಜಿಸಿದ್ದು ಎಂದೇ ಹೇಳಲಾಗುತ್ತಿದೆ. ಇನ್ನು ಅಪ್ಪು ಅವರನ್ನು ಭೇಟಿ ಮಾಡಲು ಆಸ್ಪತ್ರೆಗೆ ದರ್ಶನ್, ಯಶ್, ರಾಘಣ್ಣ, ಶ್ರೀಮುರಳಿ, ಸುಧಾರಾಣಿ, ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಹಲವಾರು ತಾರೆಯರು ಆಗಮಿಸಿ ಭಾವುಕರಾದರು. ಅಪ್ಪು ಅವರು ವಿಧಿವಶರಾಗಿರುವ ಸುದ್ದಿಯನ್ನು ತಿಳಿದ ತಕ್ಷಣ ಯಶ್, ದರ್ಶನ್, ದೊಡ್ಡಣ್ಣ ಅವರು ಕೂಡಲೇ ಆಸ್ಪತ್ರೆಗೆ ಬಂದಿದ್ದು ನಂತರ ವಿಷಯ ಗೊತ್ತಾದ ಮೇಲೆ ಚಿತ್ರರಂಗದ ತಾರೆಯರೆಲ್ಲರೂ ಬಂದರು. ಇನ್ನು ಅಪ್ಪು ಅವರ ಅಂತಿಮ ದರ್ಶನವನ್ನು ಪಡೆಯಲು ಲಕ್ಷಾಂತರ ಮಂದಿ ಆಗಮಿಸಿದ್ದರು.